ನ್ಯೂಸ್ ಚಾನೆಲ್ನಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ್ದಾರೆ. ಅಂದರೆ ನನ್ನ ಬಗ್ಗೆ, ಕರಡಿ ಸಂಗಣ್ಣ ಸಂಸದನ ಆಗಿರ್ತಕ್ಕಂಥ ಕರಡಿ ಸಂಗಣ್ಣವ್ರ ಬಗ್ಗೆ. ಕರಡಿ ಸಂಗಣ್ಣವರು ಭಾರತೀಯ ಜನತಾ ಪಕ್ಷವನ್ನು ತ್ಯಜಿಸ್ತಾ ಇದ್ದಾರೆ ಅಥವಾ ರಿಸೈನ್ ಮಾಡ್ತಾ ಇದ್ದಾರೆ, ಮತ್ತು ಅವರು JDS ಪಾರ್ಟಿಯನ್ನು JDS ಪಕ್ಷವನ್ನು ಸೇರ್ತಾ ಇರ್ತಕ್ಕಂಥ ಸುದ್ದಿಯನ್ನು ನಿನ್ನೆ ನ್ಯೂಸ್ ಚಾನೆಲ್ನಲ್ಲಿ ಬಿತ್ತರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನನಗೆ ಭಾಳ ಖೇದ ಅನ್ನಿಸ್ತದೆ. ಏನಾದರೂ ಈಗ ವರದಿಗಾರರು ಅಥವಾ ಏನು ಸಂಪಾದಕರು ಇರ್ಬೋದು ಅಥವಾ ಈ TV ಆ್ಯಂಕರ್ ಇರ್ಬೋದು, ನನ್ನ ವ್ಯಕ್ತಿಗತವಾಗಿ ಅವರು ಚರ್ಚೆ ಮಾಡಬೇಕಾಗಿತ್ತು. ಪಾರ್ಟಿಯಲ್ಲಿ ನಿಮಗೇನಾದರೂ ಅಗೌರವವಾಗಿ ನಡ್ಕೊಳ್ತಿದ್ದಾರಾ ನಾಯಕರು, ಅಥವಾ ನಿಮಗೇನಾದರೂ ಸಿದ್ಧಾಂತಗಳ ಬಗ್ಗೆ, ನಿಮಗೆ ತತ್ವ ಸಿದ್ಧಾಂತಗಳ ಬಗ್ಗೆ, ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಇಲ್ಲವಾ, ಅಥವಾ ಯಾವ ಉದ್ದೇಶದಿಂದ ನೀವು ಈಗ ನಿಮ್ಮ ಬಗ್ಗೆ ಈ ಥರ ನಮಗೆ ಮಾಹಿತಿ ಬಂದಿದೆ, ನಿಮ್ಮ ವಿಚಾರ ಏನಂಥೇಳಿ ಅವರು ಕೇಳಬೇಕಾಗಿತ್ತು. ನನಗೆ ನಿಜವಾಗಲೂ ಕೂಡ ಇದು ಒಂದು ನನಗೆ ಬಹಳ ದುಃಖದ ಸಂಗತಿ ಅಂತ ಕೂಡ ನಾನು ಹೇಳ್ತೇನೆ. ಮತ್ತು ನನಗೆ ಈಗ ಪಾರ್ಟಿಯಲ್ಲಿ ಅದು ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ ಅಂದರೆ ಜಗತ್ತನ್ನು ಒಂದು ಏಕತೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಇದೆ ಅಂತೇಳಿ ಕೂಡ ಜಗತ್ತು ಅವ್ರನ್ನ ಗೌರವಿಸ್ತಾ ಇದೆ. ಅಂಥವರ ನಾಯಕತ್ವದಲ್ಲಿ ನನಗೆ ನನ್ನ 8 ಕ್ಷೇತ್ರದ ಜನ ಭಾರತೀಯ ಜನತಾ ಪಾರ್ಟಿ ಸಿಂಬಾಲ್ ಮೇಲೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಖುಷಿ ಇದೆ ನಿಜವಾಗಲೂ ಕೂಡ ನನ್ನ ಕ್ಷೇತ್ರದಲ್ಲಿ ಆಗಿರತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ. ನಾನು ಇನ್ನೊಂದು ಸರಿ ಬೇಕಾದ್ರೆ ಸಂದರ್ಶನಕ್ಕೆ ತಾವು ಕರೆದ್ರೆ ನಾನು ಏನೇನು ಕೆಲಸ ಮಾಡಿದ್ದೀನಿ ನನ್ನ 8 ವರ್ಷದ ಅವಧಿಯಲ್ಲಿ ನಾನು ಕೂಡ ಹೇಳಲಿಕ್ಕೆ ನಾನು ತಯಾರಿದ್ದೀನಿ. ಬಟ್ ಇವತ್ತು ನನಗೆ ಪಕ್ಷದ ನಾಯಕರಾಗಲಿ ಅಥವಾ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ನಮ್ಮ ಮುಖಂಡರಾಗಲಿ ನನ್ನ ಬಗ್ಗೆ ಅಗೌರವವಾಗಿ ನಡ್ಕೊಳ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಮತ್ತು ಹಾಗಾಗಿ ಕೂಡ ಇವತ್ತು ತಮಗೇನಾದರೂ ವಿಶೇಷ ಮಾಹಿತಿ ಏನಾದರೂ ಇದ್ದರೆ ನನ್ನ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಬಟ್ ಇಂಥ ಸಂದರ್ಭದಲ್ಲಿ ನಾನು ಯಾವುದೇ ಒಬ್ಬ JDS ಮುಖಂಡರು ಇವತ್ತು ನಾಯಕರನ್ನ ನಾನು ಎಲ್ಲಿ ಭೇಟಿನೂ ಆಗಿಲ್ಲ, ಚರ್ಚೆಯೂ ಮಾಡಿಲ್ಲ. ಮತ್ತು ಹೇಗೆ ಈ ಸುದ್ದಿಯನ್ನು ಬಿತ್ತರಿಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ನನಗೆ ಒಂದು ಜಿಜ್ಞಾಸೆ ಮೂಡಿದೆ. ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನೀವು ಸುದ್ದಿಯನ್ನು ಪ್ರಸಾರ ಮಾಡ್ತಕ್ಕಂಥ ನಿಮ್ಮ ರೈಟ್ಸ್ ಇದೆ. ನಿಮಗೇನಾದರೂ ಇವತ್ತು ನಮ್ಮ ಬಗ್ಗೆ, ಪಾರ್ಟಿ ಬಗ್ಗೆ ಏನಾದ್ರೂ ಅಭಿಮಾನ ಅಥವಾ ಅನುಮಾನ ಬಂದರೆ ಅಥವಾ ಸಂಶಯ ಬಂದರೆ ನನ್ನ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಚರ್ಚೆ ಮಾಡಿ ನನ್ನ ಒಪಿನಿಯನ್ ತೆಗೆದುಕೊಂಡು ಮಾಡಿದ್ರೆ ನಾನು ಖುಷಿ ಪಡ್ತಿದ್ದೆ. ಬಟ್ ಏನಾದರೂ ಇವತ್ತು ನನಗೆ ನಾನೇ ಇವತ್ತು ಯಾಕಂದರೆ ನನಗಿನ್ನೂ 2 ವರ್ಷ ಅವಧಿ ಇದೆ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ನಾನು ಸ್ವತಃ ಪಾರ್ಟಿ ತ್ಯಜಿಸ್ತಕ್ಕಂಥ ತೀರ್ಮಾನ ಮಾಡ್ಕೊಳ್ತಕ್ಕಂಥ ಹಕ್ಕು ನನಗಿಲ್ಲ. ಯಾಕಂದರೆ ನನಗೆ ಆ ಬೇಸ್ ಮೇಲೆ ಇರ್ತಕ್ಕಂಥವು ನಾನು. ಏನಾದರೂ ಪಕ್ಷ ಏನಾದರೂ ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡಿ ಅಥವಾ ನನಗೆ ಏನಾದರೂ ಮುಂದಿನ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥದ್ದನ್ನು ತೆಗೆದುಕೊಳ್ತಕ್ಕಂಥದ್ದು ಅವ್ರ ಜವಾಬ್ದಾರಿ, ಅವರು ಅದು ಅವ್ರಿಗೆ ಬಿಟ್ಟದ್ದು. ಬಟ್ ನಾನು ಸ್ವತಃ ಯಾವುದೇ ತೀರ್ಮಾನವನ್ನು, ಪಾರ್ಟಿ ಬಿಡ್ತಕ್ಕಂಥ ತೀರ್ಮಾನವನ್ನು ನಾನು ತೆಗೆದುಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಇವತ್ತು ಈ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ.